ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳನ್ನ ನೋಡೋಣ. ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ, ನಟ ಯಶ್ ಜೊತೆ ಸಿಎಂ ಬಸವರಾಜ ಬೊಮ್ಮಾಯಿಯವರ ಮಾತುಕತೆ, ಎಲ್ಲವನ್ನು ಕೂಡ ನೋಡೋಣ. ರೈತರಿಗೆ ಭರ್ಜರಿ ಗುಡ್ ನ್ಯೂಸ್, ಮಂಡ್ಯ ಮೈ ಶುಗರ್ ಕಾರ್ಖಾನೆ ಮತ್ತೆ ಆರಂಭ, ರೈತರ ಖಾತೆಗೆ 145 ಕೋಟಿ ಬಿಡುಗಡೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ, ಯಾಕೆಂಬುದನ್ನು ನೋಡೋಣ. ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ. ರಾಜ್ಯದ ಉದ್ಯೋಗದ ಕುರಿತು ಮುಖ್ಯವಾದ ಮಾಹಿತಿ, ಕೃಷಿ ಇಲಾಖೆ, ಆರೋಗ್ಯ, ಶಿಕ್ಷಣ, ಗೃಹ ಇಲಾಖೆಗಳಲ್ಲಿ ಹಲವು ಹುದ್ದೆಗಳು ಖಾಲಿ ಇವೆ. ಎಲ್ಲ ಮಾಹಿತಿ ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಕೂಡ ಒತ್ತಿದರೆ ನಾವು ಹಾಕುವ ದಿನದ ಮುಖ್ಯವಾದ ಮಾಹಿತಿ ನೀವು ನೋಡ್ತೀರಾ. ವಿಡಿಯೋಗೆ ಒಂದು ಲೈಕ್ ಮಾಡಿದರೆ ನಮಗೂ ಕೂಡ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ. ಎಲ್ಲರಿಗೂ ವಿಡಿಯೋ ಶೇರ್ ಕೂಡ ಮಾಡಿ. ಮೊದಲನೇ ಮಾಹಿತಿ, ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತು. ಹೌದು ಸ್ನೇಹಿತರೆ, ಸಣ್ಣ ಉಳಿತಾಯ ಮಾಡಿ ಹೆಚ್ಚಿನ ಲಾಭ ಗಳಿಸುವ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿದೆ. ಹೆಣ್ಣು ಮಕ್ಕಳ ಒಳತಿಗಾಗಿ ಸಣ್ಣ ಉಳಿತಾಯ ಯೋಜನೆಗಳಿಗೆ ಬೆಂಬಲ ನೀಡುವ ಸಲುವಾಗಿ ನರೇಂದ್ರ ಮೋದಿಯವರ ಸರ್ಕಾರ 2015ರಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಮಾಡಿದೆ. ಈ ಒಂದು ಯೋಜನೆ ಹೆಸರು ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೂ ಹೋಗಿ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯಬಹುದು. ಈ ಒಂದು ಖಾತೆ ತೆರೆಯಲು 10 ವರ್ಷ ವಯಸ್ಸಿನ ಒಳಗಿನ ಹೆಣ್ಣು ಮಕ್ಕಳ ಪೋಷಕರಿಗೆ ಮಾತ್ರ ಅವಕಾಶವಿರುತ್ತದೆ. ಹೌದು ಸ್ನೇಹಿತರೆ, ಹೆಣ್ಣು ಮಕ್ಕಳ ಪೋಷಕರಿಗೆ ಈ ಒಂದು ಯೋಜನೆ ಬಂದಿದ್ದು. ಸುಕನ್ಯಾ ಸಮೃದ್ಧಿ ಯೋಜನೆ ತೆರಿಗೆ ಮುಕ್ತ ಆದಾಯವನ್ನು ಕೂಡ ನೀಡುತ್ತದೆ. ಅಂದರೆ ಅರ್ಥ, ನೀವು ಹಾಕಿರುವ ಹಣಕ್ಕೆ, ನೀವು ಹೂಡಿಕೆ ಮಾಡಿರುವ ಹಣಕ್ಕೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಮುಖ್ಯವಾದ ಮಾಹಿತಿ ಏನೆಂದರೆ, ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆ ತೆರೆದ ನಂತರ ನಿಮ್ಮ ಹೆಣ್ಣು ಮಗುವಿಗೆ 21 ವರ್ಷ ವಯಸ್ಸಾಗುವವರೆಗೂ ನೀವು ಹಾಕಿದ ಹಣ ಹೂಡಿಕೆಯನ್ನು ಹಿಂಪಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ 21 ವರ್ಷ ದಾಟಿದ ನಂತರ ಒಂದು ಒಳ್ಳೆಯ ಒಂದು ಹಣವನ್ನು ನೀವು ಹಿಂಪಡೆಯುತ್ತೀರಾ. ಹೌದು ಸ್ನೇಹಿತರೆ, ಒಂದು ವೇಳೆ ಯಾವುದೇ ಕಾರಣದಿಂದ ನಿಮಗೆ ಹಣ ವಾಪಸ್ ಬೇಕು ಅಂದರೆ ನೀವು ಅರ್ಧಕ್ಕೂ ಕೂಡ ಹಣವನ್ನು ವಾಪಸ್ ಪಡಿಬಹುದು. ಆದರೆ ನಿಮಗೆ ಅಲ್ಲಿ ಉತ್ತಮ ಹಣ ಮರಳಿ ಸಿಗುವುದಿಲ್ಲ ಸ್ನೇಹಿತರೆ, ನೀವು ಹಾಕಿದ ಹಣ ಸಿಗಬಹುದು. ಇನ್ನು ಇದರ ಕುರಿತು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ತಿಳಿಸಿ, ಅದರ ಕುರಿತು ಒಂದು ಸಪರೇಟ್ ವಿಡಿಯೋ ಮಾಡೋಣ. ಇನ್ನು ರಾಜ್ಯದ ರಾಜಕೀಯದ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ. ನಟ ಯಶ್ ಜೊತೆ ಮೈಸೂರಿಗೆ ತೆರಳಿದ್ದಾರೆ ಸಿಎಂ ಬೊಮ್ಮಾಯಿಯವರು. ಹೌದು ಸ್ನೇಹಿತರೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇಂದು ಬೆಂಗಳೂರಿನ HAL ವಿಮಾನ ನಿಲ್ದಾಣದಿಂದ ಮೈಸೂರಿಗೆ ತೆರಳಿದ್ದಾರೆ. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಖ್ಯಾತ ಚಿತ್ರನಟ ಯಶ್ ಅವರೊಂದಿಗೆ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ತೆರಳಿದ್ದಾರೆ. ಬರೋಬ್ಬರಿ ಒಂದು ವಾರದ ನಂತರ ಕೋವಿಡ್ನಿಂದ ಗುಣಮುಖರಾದ ಸಿಎಂ ಅವರು ಈಗ ಮನೆಯಿಂದ ಹೊರಗೆ ಬಂದಿದ್ದಾರೆ. ಇಂದು ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆಗೆ ಪ್ರವಾಸವನ್ನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಹೌದು, ಮಂಡ್ಯ ಮತ್ತು ಮೈಸೂರಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಸಮಾರಂಭದಲ್ಲಿ ಸಿಎಂ ಅವರು ಭಾಗಿಯಾಗಿ ಮಾತನಾಡಿದ್ದು. ಇದೇ ಬೆನ್ನಲ್ಲೇ ಕೋವಿಡ್ನಿಂದ ಗುಣಮುಖರಾದ ಸಿಎಂ ಅವರನ್ನ ಸಚಿವ ಅಶ್ವಥ್ ನಾರಾಯಣ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಇನ್ನು ಇದೇ ನಡುವೆ ಮಾಧ್ಯಮದವರು ಸಿಎಂ ಬದಲಾವಣೆ ರಾಜ್ಯದಲ್ಲಿ ಹರಡುತ್ತಿರುವ ವದಂತಿ ವಿಚಾರ ಕುರಿತಂತೆ ಪ್ರಶ್ನೆ ಮಾಡಿದ್ದಾರೆ. ಹೌದು, ರಾಜ್ಯ ಬಿಜೆಪಿಯಲ್ಲಿ ಸಿಎಂ ಬದಲಾವಣೆ ವದಂತಿ ವಿಚಾರವಾಗಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿಯವರು, ಕಾಂಗ್ರೆಸ್ನ ಟ್ವೀಟ್ ಹೊಸದೇನಲ್ಲ, ಕಾಂಗ್ರೆಸ್ನವರ ಮನಸ್ಸಲ್ಲಿ ಅತಂತ್ರ ಇದೆ, ಆದರೆ ಜನರು ಇದನ್ನು ಒಪ್ಪುವುದಿಲ್ಲ. ನನಗೆ ಸತ್ಯ ಏನೆಂಬುದು ಗೊತ್ತಿದೆ, ಈ ಚರ್ಚೆಯಲ್ಲಿ ಯಾವುದೇ ರೀತಿಯ ಆಧಾರ ಇಲ್ಲ, ಇದರಿಂದ ನನ್ನ ನಿರ್ಣಯಗಳು ಕೂಡ ಗಟ್ಟಿಯಾಗುತ್ತವೆ. ಬರುವಂತಹ ದಿನಗಳಲ್ಲಿ ರಾಜ್ಯದ ಅಭಿವೃದ್ಧಿಗಾಗಿ 2 ತಾಸು ಹೆಚ್ಚು ಕೆಲಸ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಪಕ್ಷದ ಬಲವರ್ಧನೆಗೆ ಕೆಲಸ ಮಾಡುತ್ತೇನೆ ಎಂದು ಸಿಎಂ ಅವರು ಸುದ್ದಿಗಾರರ ಮುಂದೆ ಮಾತನಾಡಿದ್ದಾರೆ ಸ್ನೇಹಿತರೆ. ಇನ್ನು ಇದೇ ನಡುವೆ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ, ಇನ್ನೊಂದು ವಾರದಲ್ಲಿ ಮಂಡ್ಯ ಮೈ ಶುಗರ್ ಕಾರ್ಖಾನೆ ಆರಂಭವಾಗಲಿದೆ. ಹೌದು ಸ್ನೇಹಿತರೆ, ಹಲವಾರು ರೈತರ ಆಸೆಯಾಗಿದ್ದ ಮೈ ಶುಗರ್ ಕಾರ್ಖಾನೆ ಈಗ ಮತ್ತೆ ಆರಂಭವಾಗುವುದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಸರ್ಕಾರಿ ಸ್ವಾಮ್ಯದ ರಾಜ್ಯದ ಏಕೈಕ ಸಕ್ಕರೆ ಕಾರ್ಖಾನೆ ಮಂಡ್ಯ ಜಿಲ್ಲೆಯ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಆರಂಭಕ್ಕೆ ಮುಹೂರ್ತ ಈಗ ಫಿಕ್ಸ್ ಆಗಿದ್ದು, August 17 or 18 ಅಧಿಕೃತವಾಗಿ ಕಾರ್ಖಾನೆ ಪುನರಾರಂಭ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಸಿಎಂ ಅವರಿಂದಲೇ ಕಬ್ಬು ನುರಿಸುವ ಕಾರ್ಯಕ್ಕೆ ಚಾಲನೆ ಚಿಂತನೆಗೀಗ ನಡೆದಿದೆ ಸ್ನೇಹಿತರೆ. 4 ವರ್ಷಗಳ ಬಳಿಕ ಕಾರ್ಖಾನೆಯಲ್ಲಿ ಯಂತ್ರಗಳ ಸದ್ದು ಈಗ ಮಾಡಲು ಸಿದ್ಧವಾಗಿದ್ದು, ಕಬ್ಬು ನುರಿಸುವ ಕಾರ್ಯಕ್ಕೆ ಮೈ ಶುಗರ್ ಕಾರ್ಖಾನೆ ಈಗ ಸಜ್ಜಾಗಿದೆ ಸ್ನೇಹಿತರೆ. ಇಂದು ಕಾರ್ಖಾನೆಯಲ್ಲಿ ಪೂಜೆ, ಹೋಮ, ಹವನ ನಡೆದಿದೆ. ಜೊತೆಗೆ ಹಿಂದೆ ಬಾಯ್ಲರ್ಗೆ ಅಗ್ನಿ ಸ್ಪರ್ಶವು ಕೂಡ ನಡೆಯಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಹಲವು ದಿನದ ಕನಸಾಗಿದ್ದ ಮೈ ಶುಗರ್ ಕಾರ್ಖಾನೆ ಈಗ ಮತ್ತೆ ಶುರುವಾಗುವುದು ಮಂಡ್ಯ ಜನರಲ್ಲಿ ಸಂತಸ ಮನೆ ಮಾಡಿದೆ. ಇನ್ನು ಇದೇ ನಡುವೆ ಮೈ ಶುಗರ್ ಕಾರ್ಖಾನೆಯಲ್ಲಿ ಪೂಜೆ ಬಳಿಕ ಮಾತನಾಡಿದ ಸಂಸದ ಸುಮಲತಾ ಅಂಬರೀಶ್ ಅವರು, ನಾನು ಸಂಸದೆಯಾಗಿ 3 ವರ್ಷ ಕಳೆದಿವೆ, ಆದರೆ ಇಂದು ಆಗುತ್ತಿರುವ ಸಂತೋಷ ಯಾವತ್ತೂ ಕೂಡ ಆಗಿಲ್ಲ, ನನ್ನ ಚುನಾವಣೆ ವೇಳೆಯಲ್ಲಿ ಮಂಡ್ಯದ ರೈತರಿಗೆ ಮೈ ಶುಗರ್ ಚಾಲನೆ ಮಾಡಿಸುತ್ತೇನೆ ಎಂದು
ಮಾತು ಕೊಟ್ಟಿದ್ದೆ ಆದರೆ ನನಗೆ ಈಗ ಸರ್ಕಾರದಿಂದ ಸಾಕಷ್ಟು ಪರಿಹಾರ ಸಿಕ್ಕಿದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸೇರಿ ಗೋಪಾಲಯ್ಯವರ ನನಗೆ ಸಹಕಾರ ಸಿಕ್ಕಿದೆ ಎಂದು ಸುದ್ದಿಗಾರರ ಮುಂದೆ ಮಾತನಾಡಿದ್ದಾರೆ ಮತ್ತು ಈ ಒಂದು ಮೈಶುಗರ್ ಆರಂಭಕ್ಕೆ ಸಹಕಾರ ಕೊಟ್ಟಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಂಸದ ಅಂಬರೀಶ್ ಅವರು ತಿಳಿಸಿದ್ದಾರೆ ಇನ್ನು ಇದೆಲ್ಲರ ನಡುವೆ ಮತ್ತೊಂದು ಮುಖ್ಯವಾದ ಮಾಹಿತಿ ತರಕೂಡ ಹೋಗೋಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೂ ಮಂಜೂರಾತಿಗಾಗಿ ಸಿಎಂ ಮನೆಗೆ ಮಾಜಿ ಯೋಧ ಈಗ ಪಾದಯಾತ್ರೆ ಮಾಡಲು ಮುಂದಾಗಿದ್ದಾರೆ ಆ ಒಂದು ಮಾಜಿ ಯೋಧನ ಫೋಟೋ ಕೂಡ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಇಡೀ ದೇಶ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿದ್ದರೆ ಚಿಕ್ಕಬಳ್ಳಾಪುರಿನ ಈ ದೇಶದ ಯೋಧ ದೇಶದ ರಕ್ಷಣೆಗಾಗಿ ಚಳಿ ಗಾಳಿಯನ್ನದೆ ಗಡಿಕಾದ ಮಾಜಿ ಯೋಧರೊಬ್ಬರು ಈಗ ಭೂಮಿ ಮಂಜೂರಾತಿಗಾಗಿ ಅಧಿಕಾರಿಗಳಿಗೆ ತೋರುತ್ತಿರುವ ನಿರ್ಲಕ್ಷ್ಯವನ್ನು ಖಂಡಿಸಿ ನೇರವಾಗಿ ಮುಖ್ಯಮಂತ್ರಿ ಮನೆಗೆ ಕಾಲ್ನಡಿಯಲ್ಲಿ ಪಾದಯಾತ್ರೆಗೆ ಹೊರಟಿದ್ದಾರೆ ಹೌದು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂದಾಯ ಇಲಾಖೆಯ ಕಾರ್ಯವೈಖರಿಯನ್ನು ನಾಚಿಸುವ ರೀತಿಯಲ್ಲಿ ಮಾಜಿ ವಿಕಲಾಂಗ ಯೋಧರೊಬ್ಬರು ಇದೀಗ ಸತತ 22 ವರ್ಷಗಳಿಂದ ಸರ್ಕಾರಿ ಕಚೇರಿಗಳಿಗೆ ಸುತ್ತಾಡಿ ಸುಸ್ತಾಗಿ ಸಿಎಂ ಮೊರೆ ಹೋಗಲು ನಿರ್ಧರಿಸಿದ್ದಾರೆ ಇವರು ಚಿಂತಾಮಣಿ ತಾಲೂಕಿನಿಂದ ಈಗ ಬೆಂಗಳೂರಿನ ಹತ್ತ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಲು ಮುಂದಾಗಿದ್ದಾರೆ ಸ್ನೇಹಿತರೆ ಹೌದು ಇವರು ಭೂಮಿಗಾಗಿ 22 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು ಈ ಒಂದು ವ್ಯಕ್ತಿ ಭಾರತೀಯ ಸೇನೆಯಲ್ಲಿ 16 ವರ್ಷ ಸೇವೆ ಸಲ್ಲಿಸಿ 2002ರಲ್ಲಿ ಕಾಶ್ಮೀರದಲ್ಲಿ ನಡೆದ ಒಂದು ದುರಂತದಲ್ಲಿ ತಮ್ಮ ಕಾಲಿಗೆ ಪೆಟ್ಟು ತಿಂದ ಬಳಿಕ ಸೇನೆಯಿಂದ ನಿವೃತ್ತಿಗೊಂಡಿದ್ದಾರೆ ನಂತರ ಶಿವಾನಂದ ಅವರಿಗೆ 5 ಎಕರೆ ಜಮೀನು ಮಂಜೂರು ಮಾಡಿದೆ ಕೇಂದ್ರ ಸರ್ಕಾರ ಆದರೆ ಇದುವರೆಗೆ ಸ್ಥಳೀಯ ಕಂದಾಯ ಅಧಿಕಾರಿಗಳು ಮಾಜಿ ಸೈನಿಕನ ಮನವಿಗೆ ಕ್ಯಾರೆ ಎಂದಿಲ್ಲ ಇದೇ ಬೆನ್ನಲ್ಲೇ ಈಗ 22 ವರ್ಷದ ಹೋರಾಟವನ್ನು ಇಟ್ಟುಕೊಂಡು ನೇರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಮನೆಗೆ ಪಾದಯಾತ್ರೆ ಶುರು ಮಾಡಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ರ ಹೋಗೋಣ ಬಿಎಂಟಿಸಿ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡಿ ಟಿಕೆಟ್ ಹಣ ಕೊಡಬೇಕಾಗಿಲ್ಲ ಹೌದು ಸ್ನೇಹಿತರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಆಚರಣೆಗೆ ಇಡೀ ದೇಶವೇ ಭಾರಿ ಸಿದ್ಧತೆ ನಡೆಸುತ್ತಿದೆ ಇದೇ ಬೆನ್ನಲ್ಲೇ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಈಗ ಬಿಎಂಟಿಸಿ ಕೂಡ ಭಾರಿ ಕೊಡುಗೆ ಒಂದನ್ನು ಘೋಷಣೆ ಮಾಡಿದೆ ಹೌದು ಬಿಎಂಟಿಸಿಗೂ ಕೂಡ 25 ವರ್ಷ ಪೂರೈಕೆ ಆದ ಕಾರಣ ಈ ಒಂದು ಕೊಡುಗೆ ನೀಡಲಾಗುತ್ತಿದ್ದು ಆಗಸ್ಟ್ 15ರಂದು ಬಿಎಂಟಿಸಿ ಎಲ್ಲ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡಬಹುದಾಗಿದೆ ಹೌದು ಸ್ನೇಹಿತರೆ ಎಸಿ ಬಸ್ ಸಹಿತ ಎಲ್ಲ ರೀತಿಯ ಬಿಎಂಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ಇದೇ ಆಗಸ್ಟ್ 15ರಂದು 300 ಎಲೆಕ್ಟ್ರಾನಿಕ್ ಬಸ್ಗಳು ಬಿಎಂಟಿಸಿ ವ್ಯಾಪ್ತಿಯಲ್ಲಿ ಕಾರ್ಯ ಆರಂಭ ಮಾಡಲಿದೆ ಎಂದು ಹೇಳಲಾಗಿದೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಹೊಸ ಎಲೆಕ್ಟ್ರಾನಿಕ್ ಬಸ್ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಬಿಎಂಟಿಸಿ ಪ್ರಯಾಣಿಕರಿಗೆ ಇದೊಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಇನ್ನು ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಅದೇನೆಂದರೆ ರಾಷ್ಟ್ರ ಧ್ವಜ ಕೆಂಪು ಬಿಳಿ ಹಸಿರು ಎಂದು ಸಿದ್ದರಾಮಯ್ಯನವರ ಹೇಳಿಕೆಗೆ ಬಿಜೆಪಿ ಕಾರ್ಯಕರ್ತರು ಈಗ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಹೌದು ಸ್ನೇಹಿತರೆ ಆ ಒಂದು ಕಂಪ್ಲೇಂಟನ್ನು ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಒಂದು ಭಾಷಣದಲ್ಲಿ ರಾಷ್ಟ್ರ ಧ್ವಜವನ್ನು ಕೇಸರಿ ಬಿಳಿ ಹಸಿರು ಎನ್ನುವ ಬದಲು ಕೆಂಪು ಬಿಳಿ ಹಸಿರು ಎಂದು ಹೇಳಿಕೆ ನೀಡಿದ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರು ಈಗ ಚಿಕ್ಕಮಗಳೂರು ತಾಲೂಕಿನ ಆಲ್ಡೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಹೌದು ಇವರು ಚಿಕ್ಕಮಾಗರಹಳ್ಳಿ ಗ್ರಾಮದ ಯುವಕರಾಗಿದ್ದು ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ದೂರು ನೀಡಿದ್ದಾರೆ ಭಾರತದ ರಾಷ್ಟ್ರ ಧ್ವಜ ಕೇಸರಿ ಬಿಳಿ ಹಸಿರು ಎಂದು ಹೇಳುವ ಬದಲು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೆಂಪು ಬಿಳಿ ಹಸಿರು ಎಂದು ಹೇಳಿದ್ದಾರೆ ಕೇಸರಿ ಬದಲು ಕೆಂಪು ಎಂದು ಹೇಳಿ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳ ಈ ರಾಷ್ಟ್ರ ಧ್ವಜ ವಿರೋಧಾತ್ಮಕ ಹೇಳಿಕೆಗೆ ತೀವ್ರ ಆಕ್ರೋಶ ಹೊರಹಾಕಿ ಯುವಕರು ಈಗ ನೇರವಾಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ದೇಶದ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ ಸಿದ್ದರಾಮಯ್ಯನವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಸ್ನೇಹಿತರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ರಾಜ್ಯಾದ್ಯಂತ ಉದ್ಯೋಗದ ನೇಮಕಕ್ಕೆ ಸರ್ಕಾರ ಹಿಂದೇಟು ಹಾಕುತ್ತಿದೆಯಾ ಎಂದು ಈಗ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ ಏಕೆಂದರೆ ಕೃಷಿ ಆರೋಗ್ಯ ಶಿಕ್ಷಣ ಗೃಹ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಖಾಲಿ ಇದ್ದರೂ ಕೂಡ ಯಾವುದೇ ಪ್ರಕ್ರಿಯೆ ಆಗಿಲ್ಲ ಎಂದು ಜನರು ಈಗ ಪ್ರಶ್ನೆ ಮಾಡುತ್ತಿದ್ದಾರೆ ಈಗಿನ ಕಾಲದಲ್ಲಿ ಯಾವುದೇ ಇಲಾಖೆಗೆ ಹೋದರೆ ಯಾವುದೇ ಕಚೇರಿಗೆ ಹೋದರೆ ಒಂದೇ ಉತ್ತರ ಸಿಗುತ್ತದೆ ಅದೇನೆಂದರೆ ಸ್ಟಾಫ್ ಇಲ್ಲ ನಾಳೆ ಬನ್ನಿ ಹೌದು ಈ ಒಂದು ಉತ್ತರ ಎಲ್ಲ ಕಚೇರಿಗಳಲ್ಲಿ ಸಿಗುವ ಉತ್ತರ ಒಂದೆಡೆ ರಾಜ್ಯದಲ್ಲಿ ಲಕ್ಷಾಂತರ ಯುವಜನರು ಸರ್ಕಾರಿ ಉದ್ಯೋಗದ ಕನಸು ಈಡೇರದೆ ಕುಮ್ಮುರುತ್ತಿದ್ದರೆ ಮತ್ತೊಂದೆಡೆಯಲ್ಲಿ 32%ರಷ್ಟು ಹುದ್ದೆಗಳು ರಾಜ್ಯಾದ್ಯಂತ ಖಾಲಿ ಉಳಿದಿವೆ ಹೌದು ಸ್ನೇಹಿತರೆ ಕೃಷಿ ಇಲಾಖೆ ಆರೋಗ್ಯ ಶಿಕ್ಷಣ ಕಂದಾಯ ಗ್ರಾಮೀಣಾಭಿವೃದ್ಧಿ ಗೃಹ ಇಲಾಖೆ ಸೇರಿದಂತೆ ದೊಡ್ಡ ದೊಡ್ಡ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇವೆ ಇದರ ಪರಿಣಾಮ ಆಡಳಿತ ಮತ್ತು ಅಭಿವೃದ್ಧಿ ಮೇಲೆಯೂ ಕೂಡ ಬೀಳ್ತಾ ಇದೆ ಸರ್ಕಾರದ ಅಧಿಕೃತ ಮಾಹಿತಿಯಂತೆ ವಿವಿಧ 44 ಇಲಾಖೆಗಳಲ್ಲಿ 2.52 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ ಎಂಬ ಮಾಹಿತಿ ಇದೆ ಸ್ನೇಹಿತರೆ ಕೃಷಿ ಇಲಾಖೆಯಲ್ಲಿ 6,000 ಜನರು ಬೇಕಾಗಿದ್ದಾರೆ ಪಶುಸಂಗೋಪನೆ ಇಲಾಖೆಯಲ್ಲಿ 9,000 ಇನ್ನು ಇದೇ ರೀತಿ ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ 58,000 ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 12,000 ಆರೋಗ್ಯ ಇಲಾಖೆಯಲ್ಲಿ 34,000 ಮತ್ತು ಕಂದಾಯ ಇಲಾಖೆಯಲ್ಲಿ 10,000 ಈ ರೀತಿಯಾಗಿ 44 ಇಲಾಖೆಗಳಲ್ಲಿ 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ ಎಂಬ ಮಾಹಿತಿ ಬಂದಿದೆ ನೀವು ಕೂಡ ಏನಾದರೂ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರೆ
ಕಮೆಂಟ್ನಲ್ಲಿ ಉದ್ಯೋಗ ಅಂತ ಹೇಳಿ ಮುಂದಿನ ಬರುವ ದಿನಗಳಲ್ಲಿ ಸರ್ಕಾರ ಈ ಹುದ್ದೆಗಳನ್ನು ಭರ್ತಿ ಮಾಡುತ್ತದೆಯೋ ಇಲ್ಲಿಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕೊನೆಯ ಮುಖ್ಯವಾದ ಮಾಹಿತಿ, ಬೆಳೆ ಹಾನಿ ಪರಿಹಾರ ಕುರಿತು 145 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಎಂದು ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಈಗ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಉಂಟಾದ ಭಾರಿ ಮಳೆಗೆ 1.37 ಲಕ್ಷ ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದೆ. ಪರಿಹಾರ ನೀಡಲು 145 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕಂದಾಯ ಇಲಾಖೆ ಸಚಿವರಾದ ಆರ್ ಅಶೋಕ್ ಅವರು ಚಿತ್ರದುರ್ಗದಲ್ಲಿ ಮಾತನಾಡಿದ್ದಾರೆ. ಹೌದು, ಚಿತ್ರದುರ್ಗ ಜಿಲ್ಲೆಯೊಂದರಲ್ಲೇ 2,300 ಮನೆಗಳು ಮಳೆಯಿಂದ ಹಾನಿಗೊಳಗಾಗಿತ್ತು. ಅದಕ್ಕಾಗಿ ನಾವು 12 ಕೋಟಿ ರೂಪಾಯಿ ಪರಿಹಾರ ಹಣ ಬಿಡುಗಡೆ ಮಾಡಿದ್ದೇವೆ ಮತ್ತು ಇದೇ ಬೆನ್ನಲ್ಲೇ ಕೋವಿಡ್ನಿಂದ ಮೃತಪಟ್ಟ ಒಬ್ಬ ವ್ಯಕ್ತಿ ಕುಟುಂಬದವರಿಗೆ 1 ಲಕ್ಷ ಪರಿಹಾರ ನೀಡಿದ್ದೇವೆ ಮತ್ತು ಇದೇ ರೀತಿಯಾಗಿ ರಾಜ್ಯದಂತ ಬೆಳೆ ಹಾನಿ ಪರಿಹಾರವೂ ಕೂಡ ಬಿಡುಗಡೆ ಮಾಡಿದ್ದೇವೆ. 145 ಕೋಟಿ ರೂಪಾಯಿ ರೈತರ ಖಾತೆಗೆ ಜಮಾ ಆಗಲಿದೆ ಎಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇವತ್ತಿಗೆ ಇಷ್ಟೇ ಇತ್ತು. ನೀವು ಕೂಡ ರೈತರಾಗಿದ್ದರೆ, ಬೆಳೆ ಹಾನಿಯಾಗಿದ್ದರೆ ಕಮೆಂಟ್ನಲ್ಲಿ ಎಸ್ನೂ ಹೇಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.